Hi, ellarigu namaskara. Welcome back to my YouTube channel. Nan ivattu innondu concept jothege like common disciplining mistake of parents. Parents makkalanna ondu discipline lane alli karkondu hogbeku athva avarge discipline teach maadbeku anta ankondaga avra ondu another mistake enu antandre makkalu yavade ondu kelsa maadbekadre adrinda positive consequences agirbodu negative consequences agirbodu andre ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದರಿಂದ ಆಗುವಂಥ ಪರಿಣಾಮಗಳನ್ನ ಅವರು ಪೇರೆಂಟ್ಸ್ ಮಕ್ಕಳಿಗೆ ಫೇಸ್ ಮಾಡೋದಕ್ಕೆ ಬಿಡಲ್ಲ. ಒಂದು ಕೆಲವೊಂದು ಕೇಸಸಲ್ಲಿ ಪೇರೆಂಟ್ಸೇ ಬಿಡಲ್ಲ, ಕೆಲವೊಂದು ಕೇಸಸಲ್ಲಿ ಪೇರೆಂಟ್ಸೇ ಆ ಪರಿಣಾಮಗಳನ್ನು ಫೇಸ್ ಮಾಡ್ತಾರೆ. ಈ ಎರಡು ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಪೇರೆಂಟ್ಸ್ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡೋದಕ್ಕೆ ಬಿಡದೇ ಇರೋದು ಆ್ಯಂಡ್ ಅವರೇ ಫೇಸ್ ಮಾಡೋದ್ರಿಂದ ನೀವು ನಿಮ್ಮ ಮಕ್ಕಳಿಗೆ ಏನು ಲೆಸನ್ನ ಟೀಚ್ ಮಾಡ್ತಾ ಇದ್ದೀರಾ ಅಂದರೆ ಝೀರೋ. ಎಸ್, ನೀವು ಮಕ್ಕಳು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಟ್ಟು ಅವರು ಆ ಕೆಲಸನ ಮಾಡೋದಕ್ಕೆ ಬಿಡಿ. ಆ ಕೆಲಸದಿಂದ ಆಗುವಂತಹ ಪರಿಣಾಮಗಳು ಇನ್ ಕೇಸ್ ಆಫ್ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಎರಡು ಪರಿಣಾಮಗಳನ್ನು ಅವ್ರಿಗೆ ಬಿಟ್ಬಿಡಿ. ಅವರೇ ಅದನ್ನು ಫೇಸ್ ಮಾಡಿ ಅವರೇ ಅದನ್ನು ಅರ್ಥ ಮಾಡ್ಕೋಬೇಕು. ಆವಾಗ ಆದಮೇಲೆ ಮಾತ್ರನೇ ಅವರು ಆ ಒಂದು ಕೆಲಸದಿಂದ ಆಗುವಂಥ ಪರಿಣಾಮಗಳನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋ ಪಾಠವನ್ನು ಅವರು ಕಲಿತಾರೆ. ನಾವು ಮಗುವಿಗೆ ನಡೆಯೋದಕ್ಕೆ ಬಿಡ್ದಾನೆ ಬಿದ್ದೋಗ್ಬಿಡ್ತಾಳೆ ಅಂತ ನಡೆದ್ರೆ ಬಿದ್ದೋಗ್ಬಿಡ್ತಾರೆ ಅನ್ನೋ ಕಾನ್ಸಿಕ್ವೆನ್ಸನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಮಗುಗೆ ನಾವು ನಡೆಯೋದಕ್ಕೆ ಬಿಡದೆ ಹೋದರೆ ಮಗು ಹೇಗೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ? ಎಸ್, ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಈ ಥರ ನಮ್ಮ ಡೇ ಟು ಡೇ ಲೈಫಲ್ಲಿ ತುಂಬ ಸಾವಿರಾರು ಎಕ್ಸಾಂಪಲ್ಸ್ಗಳಿರ್ತವೆ. ಯಾವುದೇ ಒಂದು ಕೆಲಸ ಆಗಲಿ ಮಗು ಮಾಡ್ತಾ ಇದೆ ಅಂತಂದರೆ ಯು ಜಸ್ಟ್ ರೆಸ್ಪೆಕ್ಟ್ ಇಟ್ ಅಂಟಿಲ್ ಅನ್ಲೆಸ್ ಇಟ್ ಈಸ್ ಡೇಂಜರಸ್. ಅಂದರೆ ಅದು ತುಂಬ ಡೇಂಜರಸ್ ಆಗಿದೆ, ಅದು ಅವಳ ಲೈಫ್ ಥ್ರೆಟ್ ಆಗುತ್ತೆ ಅಥವಾ ಅವಳಿಗೆ ಏನಾದರೂ ತುಂಬ ಸೀರಿಯಸ್ ಆಗಿ ಇಂಜುರಿ ಆಗುತ್ತೆ ಅನ್ನೋದಾದರೆ ಮಾತ್ರ ಯು ಜಸ್ಟ್ ಸ್ಟಾಪ್ ಇಟ್ ದೇರ್ ಓನ್ಲಿ. ಅದರ್ವೈಸ್ ಏನೇ ಆಗಲಿ ಸಣ್ಣ ಪುಟ್ಟ ಬೀಳೋದು ಹೇಳೋದು ಇದ್ದೇ ಇರುತ್ತೆ ಮಕ್ಕಳ ಮೇಲೆ. ಎಲ್ಲ ಥರ ಕೆಲಸ ಅಥವಾ ಆಟ ಅಥವಾ ಏನೇ ಪಾಠ ಯಾವುದೇ ಆಗಿರಲಿ ಅವರಿಗೆ ಅದನ್ನು ಮಾಡೋದಕ್ಕೆ ಸ್ಪೇಸ್ ಕೊಡಿ. ನೀವೇ ಆ ಕಾನ್ಸಿಕ್ವೆನ್ಸಸ್ನ ಸಾಲ್ವ್ ಮಾಡೋದಕ್ಕೆ ಹೋಗಬೇಡಿ, ಕಾನ್ಸಿಕ್ವೆನ್ಸಸ್ನ ಅವ್ರಿಗೆ ಫೇಸ್ ಮಾಡೋದಕ್ಕೆ ಬಿಡಿ. ಇಫ್ ಇನ್ ಕೇಸ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಬಂದರೆ ಅವ್ರಿಗೆ ಪನಿಷ್ಮೆಂಟ್ ಕೊಡೋದು ಆ ಥರ ಎಲ್ಲ ಮಾಡಿದ್ರೆ ದೇ ವೋಂಟ್ ಲರ್ನ್. ಅವರು ಮಕ್ಕಳು ಕಲಿಯೋದೇ ಇಲ್ಲ ಯಾವುದೇ ಕಾರಣಕ್ಕೂ, ಭಯ ಪಟ್ಕೊಂಡು ಹಿಂದೆ ಹೋಗ್ಬಿಡ್ತಾರೆ, ಬಿಟ್ಟರೆ ದೇ ವಿಲ್ ನಾಟ್ ಕಮ್ ಫಾರ್ವರ್ಡ್. ಸೊ ಕಾನ್ಸಿಕ್ವೆನ್ಸಸ್ಸಲ್ಲಿ ನೀವು ನಿಮ್ಮ ಮಕ್ಕಳನ್ನ ಫೇಸ್ ಮಾಡೋದಕ್ಕೆ ಬಿಡಿ, ವಾಟ್ ಎವರ್ ಇಟ್ ಮೇ ಬಿ. ಅದರಿಂದ ಮಕ್ಕಳು ಪಾಠ ಕಲಿತಾರೆ ಆ್ಯಂಡ್ ಅವ್ರಿಗೆ ಆ ಸ್ಪೇಸ್ ಕೊಡಿ. ಲೇಟರ್ ಅವ್ರಿಗೆ ಅದು ಗೊತ್ತಾಗದೆ ಹೋದರೆ ಮಾತ್ರ ಯು ಜಸ್ಟ್ ಕಾಮ್ಲಿ ಎಕ್ಸ್ಪ್ಲೇನ್ ದ ಸಿಚುಯೇಷನ್ ವಾಟ್ ಈ ಆರ್ ಶೀ ಕ್ಯಾನ್ ಡೂ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇನ್ನೊಂದು ಟಾಪಿಕ್ ಜೊತೆಗೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು.